ವೆಲ್ಕಮ್ ಬ್ಯಾಕ್. ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕೊರೋನಾ ಸ್ಫೋಟವಾಗಿದೆ, ಆದರೂ ಕೂಡ ಇಲ್ಲಿ ಎಕ್ಸಾಮ್ ಅನ್ನೆಲ್ಲ ನಡೆಸ್ತಾ ಇದ್ದಾರೆ. ಯಾವುದೇ ಕೂಡ ಮೆಜರ್ಮೆಂಟ್ ಅಲ್ಲಿ ತಗೊಂಡಿಲ್ಲ, ಏನು ಚೆಕ್ ಮಾಡಿಲ್ಲ. ಎರಡು ಡೋಸ್ ಆಗಿರುವಂಥವ್ರು ಯಾರಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಬಹಳ ಆತಂಕ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ರಾಘು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಕಾಲೇಜ್ ಬಳಿ ಏನಾಗ್ತಾ ಇದೆ, ಏನು ವಿದ್ಯಾರ್ಥಿಗಳ ಬಹುಮುಖ್ಯವಾಗಿರುವಂತಹ ಬೇಡಿಕೆ? ಅರುಣ್, ಸದ್ಯ ಮೌಂಟ್ ಕಾರ್ಮೆಲ್ ಕಾಲೇಜ್ನ ಮುಂಭಾಗದಲ್ಲಿದ್ದೇನೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ವಿರುದ್ಧ ಈಗ ಸದ್ಯ ತಿರುಗಿ ಬಿದ್ದಿರುವಂಥದ್ದು. ಕಾರಣ ಇಷ್ಟೇ, ಕಾಲೇಜಿನಲ್ಲಿ ಪಾಸಿಟಿವ್ ಬಂದಿದ್ದರೂ ಸಹ ಸರಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ನೇರ ಆರೋಪ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯ ಜೊತೆ ನಾವು ಮಾತಾಡಿದ್ದೀವಿ, ಆದರೆ ಆಡಳಿತ ಮಂಡಳಿ ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡೋದ್ರ ಜೊತೆಗೆ ಇವತ್ತು ಏಕಾಏಕಿ ಪ್ರತಿಭಟನೆಗೆ ಬಂದಿದ್ದಾರೆ. ಒಂದು 50 ಹೆಚ್ಚು ವಿದ್ಯಾರ್ಥಿಗಳು ಸದ್ಯ ಸ್ಥಳದಲ್ಲಿದ್ದಾರೆ. ಇವರ ಒಂದು ಆರೋಪ ಅಂತ ಹೇಳಿದರೆ, ನಾಳೆಯಿಂದ ನಮಗೆ ಆಫ್ಲೈನ್ ಎಕ್ಸಾಮ್ಸ್ ಇದೆ. ಸರಿಯಾದಂಥ ಮುಂಜಾಗ್ರತಾ ಕ್ರಮಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಎಕ್ಸಾಮನ್ನು ಬರೀಬೇಕು ಅನ್ನುವಂಥದ್ದು ಅವರ ಮುಖ್ಯ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ ಅವರು ಸಹ ನನ್ನೊಟ್ಟಿದ್ದಾರೆ. ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೇಡಮ್, ಈಗ ಏನಾಗಿರುವಂಥದ್ದು, ಪ್ರತಿಭಟನೆಗೆ ಮಾಡ್ತಿರೋ ಕಾರಣ ಏನು? ಸರ್, ನಮಗೆ ಆಫ್ಲೈನ್ ಎಕ್ಸಾಮ್ಸ್ ಬರೆಯಲ್ಲ ಅಂತ ಹೇಳ್ತಾ ಇಲ್ಲ. ನಾವೇನು ಹೇಳ್ತಿದ್ವಿ, ಪೋಸ್ಟ್ಪೋನ್ ಮಾಡಿ. ಸ್ವಲ್ಪ ದಿವಸ ಗೊತ್ತಾಗಲಿ ಪಾಸಿಟಿವ್ ಕೇಸ್ ಬೇರೆ ಬಂದಿದೆ ನಮ್ಮ ಕಾಲೇಜಲ್ಲಿ, ಅದು ಪಿಯುಅಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನಮಗಿನ್ನೂ ಗೊತ್ತಿಲ್ಲ ಯಾವ್ಯಾವ ಊರಿಂದ ಎಲ್ಲಿಂದ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅಂತ. ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು, ಎಲ್ಲಿಂದನಾದರೂ ಬಂದಿರ್ಬೋದು, ಯಾವ ಮೋಡಿಂದ ಬಂದಿರ್ತಾರೆ ನಮ್ಗೆ ಗೊತ್ತೂ ಇಲ್ಲ. ಎಲ್ಲರದು ಟೆಸ್ಟ್ ಆಗಬೇಕು. ನಾವೇನು ಹೇಳ್ತಿದ್ದೀವಿ, ಎಲ್ಲರದು ಟೆಸ್ಟ್ ಆಗಬೇಕು, ಎಲ್ಲರದು ಡಬಲ್ ಡೋಸ್ ಕಂಪ್ಲೀಟ್ ಆಗಬೇಕು. ಗವರ್ಮೆಂಟ್ ಯಾಕೆ ಸಿಂಗಲ್ ಡೋಸ್ ಹೇಳ್ತದೆ ನನಗೆ ಗೊತ್ತಿಲ್ಲ. ಅಂದರೆ ನಿಮ್ಮ ಕಾಲೇಜಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಡಬಲ್ ಡೋಸ್ ಯಾರಿಗೂ ಆಗಿಲ್ವಾಗಿದ್ರೆ? ಸರ್, ನನಗಾಗಿದೆ, ಬಟ್ ಎಲ್ಲರದಾಗಿದೆ ಅಂತ ನಾನು ಹೆಂಗೆ ನಂಬಲಿ? ನಾನು ನನ್ನ ಜೀವಕ್ಕೆ ನಾನು ಹೇಳ್ತೀನಿ ಹೊರತು ಬೇರೆ ಜೀವ ಬಗ್ಗೆ ನಾನು ಯಾಕೆ ಹೇಳಿ? ಅವ್ರು ಆಗ್ಬೇಕು ಅಂತಂದ್ರೆ ನಾವು ಸೇಫ್ ಬೇಕು ಅಂತಂದ್ರೆ ಎಲ್ಲರೂ ಸೇಫ್ ಇರಲೇಬೇಕಲ್ಲ. ಕಾಲೇಜ್ ಆಡಳಿತ ಮಂಡಳಿ ಕ್ರಮ ತಗೊಂಡಿಲ್ವಾ? ಸರ್, ಅವ್ರು ಇನ್ನೂ ಏನು ಹೇಳಿಲ್ಲ. ಅವ್ರು ಚೆಕ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ತನಕ ನಮ್ದು ಒಂದು ಕನ್ಸಂಟ್ ಲೆಟರ್ ಚೆಕ್ ಮಾಡಿಲ್ಲ, ನಮ್ದು ವ್ಯಾಕ್ಸಿನೇಷನ್ ಚೆಕ್ ಮಾಡಿಲ್ಲ, ಏನೂ ಚೆಕ್ ಮಾಡಿಲ್ಲ ಅವರು. ಮತ್ತೆ ಈಗ ನಾಳೆಯಿಂದ ಆಫ್ಲೈನ್ ಎಕ್ಸಾಮ್ಸ್ ಇದೆ, ಹೇಗೆ? ಸರ್, ಅಲ್ಲ, ಇವ್ರು ಹೇಳ್ತಾ ಇದಾರೆ ಇಷ್ಟು ಜನ ಬರ್ತೀರಾ ಇದಕ್ಕೆ ಸ್ಟ್ರೈಕಿಗೆಲ್ಲ ಎಕ್ಸಾಮ್ ಬರೋಕ್ಕೆ, ಇದ್ರ ಡಬಲ್ ಜನ ನಾಳೆ ಇರ್ತಾರೆ. ಬೇಕಿದ್ರೆ ನಾಳೆ ನೀವೇ ಬನ್ನಿ, ಎಷ್ಟು ಜನ ಎಕ್ಸಾಮ್ನ ಬರೆದು ವಾಪಸ್ ಹೊರಗೆ ಬರ್ತಾರೆ ಅನ್ನೋದಷ್ಟೇ ನೀವು ನೋಡಿ. 500 ಜನಕ್ಕೂ ಜಾಸ್ತಿನೇ ಇರ್ತಾರೆ. ಆಮೇಲೆ 9 12 12:30 ಮೇಲಿಂದ ಮತ್ತೆ 3:30 ತನಕ ಎಕ್ಸಾಮ್ ಎರಡು ಬ್ಯಾಚ್ ಮಾಡಿದ್ದಾರೆ. ಸರ್, 5,000 ಜನ ಇರೋ ಕಾಲೇಜ್ ಇದು. 1,000 ಅಲ್ಲ, 2,000 ಅಲ್ಲ, 5,000 ಜನ ಇರೋ ಕಾಲೇಜ್. ಎಲ್ಲರಿಗೂ ಗೊತ್ತಾಗಬೇಕಲ್ಲ ಯಾರೆಲ್ಲ ಇಷ್ಟು ಜನ ಇದ್ದೀವಿ ಅಂತಂತಂದ್ರೆ. ಇಷ್ಟು ಜನ ಎಲ್ಲರೂ ಕೇಳ್ಕೊತಾ ಇದ್ದಾರೆ ಅಂದರೆ ನಮಗೂ ಸಂಕಟ ಇದೆ ಅಲ್ಲ. ನಾವೇನು ಓದಲ್ಲ ಅಂತ ಹೇಳ್ತಾ ಇಲ್ಲ, ನಾವೇನು ಆನ್ಲೈನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಆನ್ಲೈನ್ ಮಾಡೀನಿ ಅಂತಲೇ ಹೇಳ್ತಾ ಇಲ್ಲ. ಪೋಸ್ಟ್ಪೋನ್ ಮಾಡಿ, ಬರಲಿ ಎಲ್ಲ ರಿಸಲ್ಟ್ಸು, ಎಲ್ಲರದು ಎಲ್ಲ ಬರಲಿ, ಅದಾದಮೇಲೆ ನೋಡೋಣ ಮಾಡಿ. ಅವಾಗ ನಾವೇನು ಬೇಡ ಅನ್ನಲ್ಲ. ಸರ್, ಇವರು ಆಫ್ಲೈನು ಯಾವಾಗ ಗೌರ್ಮೆಂಟ್ ಆಫ್ಲೈನ್ ಕ್ಲಾಸ್ ಇದು ಇಡ್ರಿ ಅಂತ ಹೇಳಿದ್ರಲ್ಲ, 10-20% ಜನ ಅಷ್ಟೇ ಬಂದಿದ್ದು, ಬೇರೆ ಊರಿಂದ ಯಾರೂ ಬಂದಿರಲಿಲ್ಲ. ಈಗೆಲ್ಲರೂ ಬೇರೆ ಊರಿಂದ ಬಂದಿದ್ದಾರೆ. ಯಾವಾಗ ಕೇಸ್ ರೈಸ್ ಆಗ್ತಾ ಇದೆ. ಈಗ ಆಡಳಿತ ಮಂಡಳಿ ಜೊತೆ ನೀವು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅವರು ಸಹ ಆಚೆ ಬಂದಿದ್ರು, ಏನು ಹೇಳಿದ್ರು ನಿಮ್ಮ ಜೊತೆ? ಅವ್ರ ಜೊತೆ ಏನು ಮಾತಾಡ? ಅವ್ರು ಏನು ಹೇಳ್ತಾರೆ, ಮುಂದಿನ ಸೆಮಿಸ್ಟರ್ ಎಲ್ಲ ಬರೀರಿ ಅಂತ ಹೇಳ್ತಾರೆ. ಮುಂದಿನ ಸೆಮಿಸ್ಟರ್ ಬರೀ ಅಂದರೆ ಏನು, 12 ಸಬ್ಜೆಕ್ಟ್ ಒಂದೇ ಸತಿ ಬರೋಕ್ಕಾಗತ್ತಾ? ಅದು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ದುಡ್ಡು ಕಟ್ಟಿ ಯಾರು ಬರೀತಾರೆ ಸರ್ 12 ಸಬ್ಜೆಕ್ಟ್ಸ್ ಒಂದೇ ಸಲ? ಡಿಗ್ರಿ ಕಾಲೇಜಲ್ಲಿ ನಾವು ಎಷ್ಟೋ ಜನ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಮುಂದೆ ಜಾಬ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಬೇಕು. ಈ ಕೊರೋನಾ ಟೈಮಲ್ಲಿ ಜಾಬ್ ಸಿಗ್ತಾ ಇಲ್ಲ ಇಲ್ಲಿ ಜನಕ್ಕೆ, ನಮ್ಗೆ ಸ್ಟೂಡೆಂಟ್ಸಿಗೆ ಮರ್ಯಾದಿನೇ ಇಲ್ಲ. ಕೋವಿಡ್ 3 ಆಗಿರೋದ್ರಿಂದ ಇವರೆಲ್ಲ ಕೋವಿಡ್ ಪಾಸ್ ಸ್ಟೂಡೆಂಟ್ಸ್ ಅಂತಲೇ ಕರೀತಿದ್ದಾರೆ ಎಲ್ಲ ಕಡೆ. ಜಾಬ್ ಇಲ್ಲ, ಏನಿಲ್ಲ, ಎಲ್ಲ ನಾವೇ ಸ್ವಂತ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರು. ಇವ್ರಿಗೆ ಏನು ಹೇಳ್ತಾ ಇದ್ದೀವಿ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆನ್ಲೈನ್ನೇ ಬೇಕು ಅಂತ ಏನಿಲ್ಲ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲರದು ಡಬಲ್ ಡೋಸ್ ಕಂಪ್ಲೀಟ್ ಆಗಲೇಬೇಕು ಸರ್. ಗವರ್ಮೆಂಟಿಗೂ ಅದು ಗೊತ್ತಾಗಲಿ, ಡಬಲ್ ಡೋಸ್ ಇಲ್ದಂಗೆ ಹೆಂಗೆ ಇವರು ಕಾಲೇಜಿಗೆ ಒಳಗೆ ಬಿಡ್ತಾರೆ ಅದು ನನಗೆ ಗೊತ್ತಿಲ್ಲ. ಅರುಣ್, ಇದು ಸದ್ಯ ಇಲ್ಲಿನ ವಿದ್ಯಾರ್ಥಿಗಳ ಮಾತು ಅಂತ ಹೇಳಿದ್ರೆ, ನಾಳೆಯಿಂದ ಎಕ್ಸಾಮ್ ಇದೆ, ಎಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಆಗಿದೆ, ಜೊತೆಗೆ ಎಷ್ಟು ಜನಕ್ಕೆ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಆಡಳಿತ ಮಂಡಳಿ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ, ಈ ಭಯದ ನಡುವೆ ನಾವು ಎಕ್ಸಾಮನ್ನು ಹೇಗೆ ಬರೀಬೇಕು ಅನ್ನುವಂತಹ ಆತಂಕ ಜೊತೆಗೆ ಆಕ್ರೋಶ ವಿದ್ಯಾರ್ಥಿಗಳದ್ದು. ಅರುಣ್.